ಜಾತಿ ಜನಗಣತಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಬಿಹಾರದಲ್ಲಿ ವರದಿ ಬಿಡುಗಡೆ ಆಗ್ತಾ ಇದ್ದಂಗೆ ರಾಜ್ಯದಲ್ಲೂ ಕೂಡ ಈ ವರದಿ ಬಿಡುಗಡೆ ಯಾವಾಗ ಎಂಬ ಕೂಗು ಕೂಡ ಕೇಳಿಬಂದಿದೆ. ಆದರೆ ರಾಜ್ಯದಲ್ಲಿ ನಡೆಸಿದ್ದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ. ಆದರೂ ಇದರಲ್ಲಿ ಎಲ್ಲ ಮಾಹಿತಿ ಇದೆ, ನವೆಂಬರ್ ಅಂತ್ಯದೊಳಗೆ ಬಿಡುಗಡೆ ಆಗುವಂಥ ನಿರೀಕ್ಷೆ ಕೂಡ ಇದೆ. ಈ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ದೇಶದಲ್ಲಿ ಈಗ ಹೆಚ್ಚು ಸದ್ದು ಮಾಡ್ತಾ ಇರೋದಂದರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಜಾತಿ ಜನಗಣತಿ ವಿಚಾರ. ಬಿಹಾರದಲ್ಲಿಯ ಜಾತಿ ಜನಗಣತಿ ಬಿಡುಗಡೆ ಆಗ್ತಿದ್ದ ಹಾಗೆಯೇ ಕರ್ನಾಟಕದ ವಿಚಾರ ಕೂಡ ನೆನಪಾಗಿದೆ. ಕಾರಣ ಏನಂತಂದರೆ 10 ವರ್ಷದ ಹಿಂದೆಯೇ ಈ ವಿಚಾರವಾಗಿ ಆರಂಭ ಆಗಿತ್ತು ಜಾತಿ ಜನಗಣತಿ. ಇನ್ನೂ ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿಲ್ಲ. ಯಾವಾಗ ಬಿಡುಗಡೆ ಮಾಡುತ್ತೆ ಸರ್ಕಾರ ಅನ್ನೋಂಥ ವಿಚಾರವನ್ನು ವಿಪಕ್ಷದವರು ಕೂಡ ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಕೇಳೋಣ, ಯಾವಾಗ ಬಿಡುಗಡೆ ಮಾಡಿಸ್ತಾರೆ, ಸರ್ಕಾರ ಕೊಡ್ತಾರೆ ಅಂತ ವಿಚಾರವಾಗಿ. ಸರ್, ಜಾತಿ ಜನಗಣತಿ ವರದಿ ರೆಡಿ ಇದೆಯಾ, ರೆಡಿ ಆಗಬೇಕಾ? ಯಾಕಂದರೆ 10 ವರ್ಷದಿಂದ ಇದು ರೆಡಿ ಆಗ್ತಾನೆ ಇದೆ. ನಮ್ಮಲ್ಲಿ ಮಾಡಿದ್ದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡಿದ್ದು. ಆದರೆ ಅದನ್ನು ಮಾಡುವಾಗ ಪ್ರತಿ ಕುಟುಂಬದ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅಂದರೆ ಅವರ ಶೈಕ್ಷಣಿಕ ಗುಣಮಟ್ಟ ಏನಿದೆ, ಸಾಮಾಜಿಕವಾದ ಪರಿಸ್ಥಿತಿ ಏನಿದೆ, ಹಾಗೂ ಉದ್ಯೋಗ ಯಾವ ಉದ್ಯೋಗದಲ್ಲಿದ್ದಾರೆ ಎಲ್ಲವನ್ನು. ಯಾಕಂದರೆ ಇದರಿಂದ ನಮಗೆ ಆಯೋಗಕ್ಕೆ ಸಹಾಯ ಆಗ್ತದೆ ಏನಂದರೆ, ನಮಗಿರುವಂಥದ್ದೇ ಶೈಕ್ಷಣಿಕ ಮತ್ತು ಸಾಮಾಜಿಕ ಗುಣಮಟ್ಟ ಏನಿದೆ ನೋಡಿ ಯಾವ ಪ್ರವರ್ಗಕ್ಕೆ ಅವರನ್ನು ಆಗ್ಬೋದು ಅಂತ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ಉಳಿದೆಲ್ಲ ಮಾಹಿತಿ ಇದ್ದದರಿಂದ ಸರ್ಕಾರಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಕೊಡುವಾಗ ಭಾಳ ಸಹಾಯ ಆಗ್ತದೆ. ಅದು ಯಾಕಂದರೆ ಬೇರೆ ಬೇರೆ ಕಲೆಕ್ಟ್ ಮಾಡಬೇಕಾಗಿಲ್ಲ, ಇಂಡಿಪೆಂಡೆಂಟಾಗಿ ಇದು ಇವ್ರ ಹತ್ರ ಡೇಟಾ ಇದ್ದದರಿಂದ ಈ ಸರ್ಕಾರ ಈ ಡೇಟಾ ತೊಗೊಂಡು ಸುಲಭ ಆಗ್ತದೆ ಅದಕ್ಕೆ. ಅಂದರೆ ಡೇಟಾ ಸಂಪೂರ್ಣವಾಗಿ ರೆಡಿ ಇದೆ ಇಡೀ ರಾಜ್ಯದ ವಿಚಾರವನ್ನು. ಅಂದರೆ ಕೆಲವೊಂದು ಕಡೆಗೆ ಸರ್ವೆನೇ ಆಗಿಲ್ಲ, ಸರಿಯಾಗಿ ರೀಚ್ ಆಗಿಲ್ಲ ಹಳ್ಳಿ ಹಳ್ಳಿಗೆ ಕೆಲವೊಂದು ಅನ್ನುವಂಥ ಆರೋಪಗಳು ಕೂಡ ಇದೆ. ಸೊ ನಿಮ್ಮ ಪ್ರಕಾರ ನೀವು ಈ ಬಂದ ಮೇಲೆ ಈ ವರದಿಯನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದೀರೋ ಅಥವಾ ಸರ್ವೆ ಎಲ್ಲೆಲ್ಲಿ ಹೋಗಬೇಕು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ರೆಡಿ ಮಾಡ್ತಾ ಇದ್ದೀರೋ? ಅಲ್ಲ, ಅದು ಸಮೀಕ್ಷೆಯಲ್ಲಿ ಮಾಡಿದಂಥ ಸರ್ವೆ ನಮ್ಮ ಬೆಲ್ನವ್ರ ಹತ್ರ ಹೇಳಿ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡಿ ಆಗಿದೆ, ಅದು ಸರಿ ಇದೆ. ಅದರಲ್ಲಿ ಕೆಲವು ಅನುಮಾನಗಳಂದರೆ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಮತ್ತು ತಪ್ಪಾಗಿದೆ ಅಂತ. ಆದರೆ ಶಿಕ್ಷಕರು ಮಾಡಿರುವಂಥ ಸಮೀಕ್ಷೆ ಇದು, ಅವರಿಗೇನು ಪರ್ಸನಲ್ ಇಂಟ್ರೆಸ್ಟ್ ಇರಲಿಲ್ಲ ಇದನ್ನು ಮಾಡುವಾಗ ಸರಿ. ಆದರೆ ಡಿಲೇ ಆಗಿದ್ದರಿಂದ ಪ್ರೊಜೆಕ್ಷನ್ ಏನಾದರೂ ಕೊಡಬೇಕು, ಪಾಪ್ಯುಲೇಷನ್ ಅವತ್ತಿದ್ದ ಸಂಖ್ಯೆಗೂ ಇವತ್ತೇನಿದೆ ಅದ್ರ ಬಗ್ಗೆ ಮಾತ್ರ ಚರ್ಚೆ ಬಿಟ್ಟರೆ ಉಳಿದಂತೆ ಕೆಲವು ಬೆಂಗಳೂರು BBMP ಏರಿಯಾದಲ್ಲಿ ಕೆಲವು ಕಡೆಯಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೆಲವು ಚರ್ಚೆ ನಡೀತಾ ಇದೆ. ಅದನ್ನು ನಾವು ಓಪನ್ ಮಾಡಿ ನೋಡಬೇಕಾಗಿದೆ ಈಗೆಲ್ಲ. ಅಂದರೆ ನಿಮ್ಮ ವರದಿಯಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಆಗಿದೆ, ಇದು ರೀಚ್ ಆಗಿದೆ ಅನ್ನೋಂಥ ಮಾಹಿತಿ ಏನಾದರೂ ಇದೆಯಾ ನಿಮ್ಮ ಹತ್ರ? ಸರ್ವೆಯಲ್ಲಿ ಟೋಟಲ್ ಆವಾಗ 2013 ಶುರುವಾಗಿದ್ದು 15 ವರ್ಷದಿಗೆ ಇದು ಮುಗಿದಿದೆ ಅಂತ ಹೇಳ್ತಾ ಇದ್ರು ಅವಾಗ. ಸೊ ಅದ್ರ ನಂತರದಲ್ಲಿ ಈಗ 7-8 ವರ್ಷ ಆಗೋಗಿದೆ, ಅಲ್ಲಿಗೆ ಎಷ್ಟು ಕೋಟಿ ಜನಸಂಖ್ಯೆ ಇತ್ತು, ಈಗ ಎಷ್ಟಾಗಿದೆ, ವರದಿಯಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಅಂತ? ಅಲ್ಲಿ ಆಗ ಮಾಡುವಾಗ ಸುಮಾರ 6 ಕೋಟಿವರೆಗೆ ಆಲ್ಮೋಸ್ಟ್ ನಿಯರ್ ಟು 6 ಕ್ರೋರ್ಸ್ ಆಗಿದೆ. ಉಳಿದಂತೆ ಎಷ್ಟು ಆಗಿದೆ ಅಂತ ಸಂಖ್ಯೆ ಅದರ ಮೇಲೆ ನಾವು ಸ್ವಲ್ಪ ಹೇಗೆ ಪ್ರೊಜೆಕ್ಷನ್ ಕೊಡಬೇಕು ಅಂತ ನೋಡಬೇಕಾಗಿದೆ. ಪ್ರೊಜೆಕ್ಷನ್ ಅಂದರೆ ಮತ್ತೆ ಏನಾದರೂ ಸರ್ವೆಗೆ ಹೋಗಬೇಕು ಅಂತ ನನಗೆ ರೀಚಿಂಗ್ ಈಗ ಇಲ್ಲೇ ಅಂದರೆ ವರದಿಯಲ್ಲಿ ಕೊಡಬೇಕಾಗಿರೋದು ಈಗಲೇ ತಡ ಆಗಿದ್ದರಿಂದ ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೋಡಬೇಕು. ಈಗ ನಮಗಿರುವಂಥದ್ದೇ ನವೆಂಬರ್ 2 ಅಷ್ಟೊಳಗಡೆ ಇದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗ್ತದೆ. ವರದಿ ರೆಡಿ ಆಗಿದೆ, ಟೋಟಲ್ ಕಂಪ್ಲೀಟ್ ರೆಡಿ ಆಗಿದೆ, ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಕಾಂತರಾಜ್ ಅವರು ಹಿಂದೆ ಮಾಡಿದಂಥ ಡೇಟಾ ಏನು ಸಿಸ್ಟಮ್ನಲ್ಲಿದೆ ಮತ್ತು ಅವರು ಒಂದು ವರದಿಯನ್ನು ಬರೆದಿದ್ದಾರೆ, ಅದನ್ನು ನೋಡಿಕೊಂಡು ನಾವು ಫೈನಲ್ ಮಾಡಿ ಸರ್ಕಾರಕ್ಕೆ ಕೊಡಬೇಕಾಗಿದೆ. ಅಂದರೆ ಮಧ್ಯಂತರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಒಂದಷ್ಟು ವರದಿಯನ್ನು ಕೇಳಿದರು ಅನ್ನೋಂಥ ಮಾಹಿತಿ ಇದೆ. ಸರ್ಕಾರ ವರದಿ ಮಧ್ಯಂತರ ವರದಿ ಕೇಳಿತಾ ಅಥವಾ ನಿಮ್ಮ ಕಡೆಯಿಂದನೇ ಕೊಟ್ಟಿದ್ದೀರಾ, ಏನು ರೀಸನ್ ಸರ್ ಅದು ಸುದ್ದಿ ಆಗಲಿಕ್ಕೆ? ನಾವೊಂದು ಮಧ್ಯಂತರ ವರದಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ಹೇಳಿದ್ದೀವಿ ಅಂದರೆ ಎವ್ರಿ 10 ಇಯರ್ಸ್ ರೀಕ್ಲಾಸಿಫಿಕೇಷನ್ ಆಗಬೇಕಿತ್ತು, ಹಾಗೆ 20 ಇಯರ್ಸ್ ಆದರೂ ಇನ್ನೂ ಆಗಿಲ್ಲ, ಅದರಿಂದ ರೀಕ್ಲಾಸಿಫಿಕೇಷನ್ ಮಾಡುವಂಥ ಅಗತ್ಯ ಇದೆ. ಆಗಬೇಕಾದ್ರೆ ನಮಗೆ ಸರಿಯಾದ ಡೇಟಾ ಕಲೆಕ್ಟ್ ಮಾಡಬೇಕಾಗ್ತದೆ ಮತ್ತು ಸೆಕೆಂಡ್ರಿ ಸೋರ್ಸ್ ಇನ್ಫಾರ್ಮೇಷನು ಬೇಕಾಗ್ತದೆ, ಅವ್ರ ಉದ್ಯೋಗ ಯಾವ್ಯಾವ ಎಷ್ಟು ಶಿಕ್ಷಣ ಇದೆ. ಬಟ್ ಇದರಲ್ಲಿ ಇದೆ, ಈಗ ಇವತ್ತಿನ
ಸಿಸ್ಟಮ್ನಲ್ಲಿ ಎಲ್ಲವೂ ಮಾಹಿತಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನಾವು ಸಹ ಎಲ್ಲ ಯೂನಿವರ್ಸಿಟಿಗೆ ಬರೆದು ಸರ್ಕಾರದ ಬೇರೆ ಬೇರೆ ಇಲಾಖೆಗೆ ಬರೆದು ತರಿಸ್ಕೊಂಡಿದ್ದೇವೆ. ಅವೆಲ್ಲವನ್ನು ನೋಡಿ ಒಂದು ವರದಿಯನ್ನು ಕೊಡಬೇಕೀಗ. ಅಂದರೆ ನನಗೆ ನೆನಪಿರುವಾಗೆ ಹೆಚ್ಚಾಂಜನೇಯವರು ಸಚಿವರಿದ್ದಾಗೇನೋ ಇದು ಶುರುವಾಗಿದ್ದು ಅಂತ ಅನ್ಸುತ್ತೆ 2011. ಯಾಕೆ ಸರ್ ಈ ಸರ್ವೆಯನ್ನು ಸರ್ಕಾರವೇ ಶುರು ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ರೆಡಿ ಆದಮೇಲೂ ಕೂಡ ಸರ್ಕಾರವೂ ಕೂಡ ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿಲ್ಲ, ಆಯೋಗದಿಂದನೂ ಕೂಡ ಅದು ವರದಿ ಸರ್ಕಾರಕ್ಕೆ ಇನ್ನೂ ರೀಚ್ ಆಗಿಲ್ಲ, ಇಷ್ಟು ವಿಳಂಬ ಯಾಕೆ ಅಥವಾ ನಿರ್ಲಕ್ಷ್ಯ ಆಗಿದೆ ಯಾಕೆ, ಯಾಕೆ ಒತ್ತಡ ಹೇರುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ವಿಪಕ್ಷದವರು? ಇದು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಯಾಗಿ ಪ್ರಾರಂಭ ಬಂತು ಮುಗ್ದಿರಲಿಲ್ಲ ಕಾಣ್ತದೆ. ಆಗ ನಂತರ ಏನಾಯಿತು ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಇಲ್ಲಿಲ್ಲ. ಆಗ ನಾವು ಬಂದ ಮೇಲೆ ಇದನ್ನು ಒಂದು ವರ್ಷ ಕೋವಿಡ್ನಲ್ಲೇ ಹೋಯ್ತೀಗ, ಒಂದೂವರೆ ವರ್ಷ ನಮಗೆ. ಹಾಗಾಗಿ ಅದನ್ನು ಸರ್ಕಾರದ ಹತ್ರ ನಾವು ಪತ್ರವನ್ನು ಬರೆದಿತ್ತು ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ. ಅವರು ನಮಗೆ ಉತ್ತರವನ್ನು ಬರೆದಿದ್ದಾರೆ, ಆ ಹಿಂದಿನ ಡೇಟವನ್ನು ಉಪಯೋಗ ಮಾಡಿಕೊಂಡು ವರದಿನ ಕೊಡಿ ಅಂತ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ವರದಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಒಂದು ತಿಂಗಳಾಯ್ತು ಈಗ ನಾವು ಅದನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ. ನಿಮ್ಗೆ ವಿಶ್ವಾಸ ಇದೆಯಾ ಕೊನೆಯದಾಗಿ ಈ ನಿಮ್ಮ ಅಧಿಕಾರ ಅವಧಿ ಒಳಗಡೆ, ಅಂದರೆ ಇನ್ನು ನವಂಬರ್ ಎಂಡ್ ಒಳಗೆ ನಿಮ್ಮ ಅಧಿಕಾರ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದೀರಿ ಅವಧಿ, ಸೊ ಅಷ್ಟರ ಒಳಗಡೆ 100% ಸರ್ಕಾರಕ್ಕೆ ಸಬ್ಮಿಟ್ ಮಾಡೋಕ್ಕಾಗತ್ತಾ ಅಥವಾ ಟೆಕ್ನಿಕಲ್ ರೀಸನ್ ಏನಾದರೂ ಇದೆಯಾ, ಎಲ್ಲರೂ ಸೈನ್ ಮಾಡಬೇಕಾದವ್ರು ಮಾಡಿದಾರಾ, ಅದು ಏನೇನು ಇಶ್ಯೂ ಇದೆ, ನೀವು ಏನು ಹೇಳ್ತೀರಿ ಅದ್ರ ವಿಶ್ವಾಸ? ನಾವು ಸೈನ್ ಮಾಡಬೇಕಾದವರೆಲ್ಲ ಒಟ್ಟು ಕೂತು ಚರ್ಚೆ ಮಾಡಿ ತೀರ್ಮಾನ ಇದನ್ನು ವರದಿಯನ್ನು ತಯಾರು ಮಾಡಿ ಅದರಿಂದ ಎಲ್ಲರೂ ಸೈನ್ ಮಾಡ್ತಾರೆ, ಅದಕ್ಕೆ ಅದೇನು ತೊಂದರೆ ಆಗೋದಿಲ್ಲ. ಅದನ್ನು ಸೈನ್ ಹಾಕಿ ಸಿಗ್ನೇಚರ್ ಮಾಡಿಸಿ ಸರ್ಕಾರಕ್ಕೆ ಮುಟ್ಟಿಸೋದು ಜವಾಬ್ದಾರಿ ಮಾತ್ರ ನಮ್ಮದು, ಉಳಿದಂತೆ ಸರ್ಕಾರಕ್ಕೆ ಬಿಟ್ಟದ್ದು. ಟೆಕ್ನಿಕಲ್ ರೀಸನ್ ಏನೂ ಇಲ್ಲ, ಏನೂ ಇರೋದಿಲ್ಲ ಈ ಸಲ ಮಾಡ್ತೀವಿ. ಇದು ಅಧ್ಯಕ್ಷರು ಹೇಳಿರುವಂಥ ಮಾತು, ನವಂಬರ್ ಎಂಡ್ ಒಳಗಡೆ ಸರ್ಕಾರಕ್ಕೆ ಸಬ್ಮಿಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಆದರೆ ಸರ್ಕಾರ ಅದನ್ನು ಬಿಡುಗಡೆ ಮಾಡುತ್ತಾ ಇಲ್ವಾ ಅದನ್ನು ಕಾದು ನೋಡಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್ ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.